ಕಾರ್ಯಕರ್ತರೆಲ್ಲ ಒಟ್ಟಾಗಿ ಪಕ್ಷಕ್ಕಾಗಿ ಕರ್ತವ್ಯ ನಿರ್ವಹಿಸುತ್ತಾ ಹುತಾತ್ಮನಾದ ಕಾರ್ಯಕರ್ತನ ಕುಟುಂಬಕ್ಕೆ ಗೃಹ ನಿರ್ಮಾಣ ಮಾಡಿಕೊಟ್ಟಿರುವುದು ಬಿಜೆಪಿ ಪಕ್ಷದ ಸಂಘಟನಾತ್ಮಕ ಶಕ್ತಿಯನ್ನು ತೋರಿಸುತ್ತದೆ. ಬಿಜೆಪಿ ಒಂದು ಪಕ್ಷವಲ್ಲ, ಕೌಟುಂಬಿಕ ಭಾವನೆಯನ್ನು ಹೊಂದಿದೆ ಎಂದು ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ನುಡಿದರು. ನಗರ ಉತ್ತರ ಮಂಡಲದ ವತಿಯಿಂದ ನಮ್ಮ ಮಾನ್ಯ ಪ್ರಧಾನಿಗಳಾದಂತ ನರೇಂದ್ರ ಮೋದಿಯವರ ಹುಟ್ಟಿದ ಹಬ್ಬದ ದಿನ ಸೆಪ್ಟೆಂಬರ್ 17 ರಿಂದ ಪ್ರಾಕ್ಷಿಕ ಅಂದರೆ 15 ದಿನಗಳ ಕಾಲ ಸೇವಾ ಚಟುವಟಿಕೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತೊಡಗಿಸಿಕೊಂಡಿದ್ದಾರೆ. ಅದರ ಒಂದು ಅಂಗವಾಗಿ ಇವತ್ತು ಗಾಂಧಿ ಜಯಂತಿ, ಅದರಂತೆ ಬಹಳ ಮುಖ್ಯವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದಂಥ ಈ ಒಂದು ದಿನ, ಈ ದಿನ ನಾವು ಮಂಗಳೂರು ನಗರ ಉತ್ತರ ಮಂಡಲದ ಭಾರತೀಯ ಜನತಾ ಪಾರ್ಟಿ ಮತ್ತು ಮಂಗಳೂರು ನಗರದ ಉತ್ತರ ಮಂಡಲದ ಯುವ ಮೋರ್ಚಾದ ಎಲ್ಲ ಯುವಕರು, ಯುವ ಕಾರ್ಯಕರ್ತರು, ಜಿಲ್ಲೆಯ ಯುವ ಮೋರ್ಚಾದ ಅಧ್ಯಕ್ಷರು ಎಲ್ಲರ ಸಹ ಸೇರಿಕೊಂಡು ಇಲ್ಲಿ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಇದರೊಂದಿಗೆ ನಾವು ಇವತ್ತು ಬೆಳಿಗ್ಗೆಯಿಂದ ಬೇರೆ ಬೇರೆ ಕಡೆಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಯುವ ಮೋರ್ಚಾ ಮತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಹ ನಾವು ಹಮ್ಮಿಕೊಂಡಿದ್ದೇವೆ. ಪದವೀನಂಗಡಿಯಲ್ಲಿ ಬಿಜೆಪಿ ಯುವ ಮೋರ್ಚಾವು ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದ ಪ್ರಯುಕ್ತ ಪಾಕ್ಷಿಕ ಸೇವಾ ಕಾರ್ಯಕ್ರಮದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿಯವರ ಜನ್ಮದಿನದ ಅಂಗವಾಗಿ ಉತ್ತಮ ಸೇವಾ ಕಾರ್ಯವನ್ನು ಯುವ ಮೋರ್ಚಾ ಘಟಕ ಮಾಡಿದೆ. ಪಕ್ಷವು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ, ಸದಾ ಜನರ ಒಳಿತಿಗಾಗಿ ಸಮಾಜಮುಖಿ ಕಾರ್ಯಕ್ರಮಗಳು ಸಾಗುತ್ತಿವೆ. ರಕ್ತದಾನವು ಇತರರಿಗೆ ಜೀವನದಾನ ಮಾಡುವಂತಹ ಕಾರ್ಯಕ್ರಮ, ಇದೊಂದು ಪುಣ್ಯದ ಕೆಲಸವಾಗಿದೆ. ಅಲ್ಲದೆ ಪಕ್ಷದ ಕಾರ್ಯಕರ್ತರ ಬದ್ಧತೆಯು ಇತರರಿಗೆ ಮಾದರಿಯಾಗಿದೆ ಎಂದರು. ಮತ್ತು ಅದೇ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ನಮ್ಮ ಒಬ್ಬ ಕಾರ್ಯಕರ್ತ, ಬೂತ್ ಮಟ್ಟದ ಒಬ್ಬ ಕಾರ್ಯಕರ್ತ ಹತ್ಯೆ ಆಗಿತ್ತು ಹಿಂದೊಂದು ಸಮಯದಲ್ಲಿ. ಪಕ್ಷದ ಒಂದು ಕಾರ್ಯ ಮಾಡಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಅವನನ್ನು ಜಿಹಾದಿ ಶಕ್ತಿಗಳು ಹತ್ಯೆ ಮಾಡಿದರು. ಆ ವ್ಯಕ್ತಿಗೆ ಅವರಿಗೆ ನಾವು ಅಡ್ಯಾರ್ನಲ್ಲಿ ಒಂದು ಮನೆಯನ್ನು ಕಟ್ಟಿ, ನಾವು ಪಕ್ಷದ ವತಿಯಿಂದ ಒಂದು ಮನೆಯನ್ನು ಕಟ್ಟಿ, 12 ಲಕ್ಷದ ಮನೆಯನ್ನು ಕಟ್ಟಿ ಅದಕ್ಕೆ ಸಹ ಹಸ್ತಾಂತರವನ್ನು ಈವಾಗಲೇ ಅವರಿಗೆ ಮಾಡಿರ್ತೇವೆ. ಅದು ಸಹ ಇದೆಲ್ಲ ಕಾರ್ಯಕ್ರಮಗಳ ನಂತರನೇ ಸೆಪ್ಟೆಂಬರ್ 17 ನಂತರ ನಾವು ಇದನ್ನು ಮಾಡಿಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಗೃಹ ನಿರ್ಮಾಣಕ್ಕೆ ಹೆಚ್ಚಿನ ಸಹಕಾರ ನೇತೃತ್ವವನ್ನು ವಹಿಸಿದ್ದು ಈ ಸಂದರ್ಭ ಕಾರ್ಯಕರ್ತರೆಲ್ಲ ಸೇರಿ ಸನ್ಮಾನಿಸಿದರು. ನೂತನ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ರವರನ್ನು ಕೂಡ ಅಭಿನಂದಿಸಲಾಯಿತು. ಮಂಗಳೂರು ಉತ್ತರ ಕ್ಷೇತ್ರದ ಮನಪಾ ಸದಸ್ಯರಾದ ಸುಮಿತ್ರಾ ಕರಿಯ, ಸುಮಂಗಳಾ ರಾವ್, ಸಂಗೀತಾ ಆರ್ ನಾಯಕ್, ಶ್ವೇತಾ ಪೂಜಾರಿ, ಲೋಕೇಶ್ ಬೊಳ್ಳಾಚೆ, ನಯನ ಆರ್ ಕೋಟ್ಯಾನ್ ಮತ್ತಿತರರನ್ನು ಸನ್ಮಾನಿಸಲಾಯಿತು. ಮಂಗಳೂರು ಉತ್ತರ ಮಂಡಲ ಅಧ್ಯಕ್ಷ ರಾಜೇಶ್ ಕೊಟ್ಟಾರಿ, ಜಿಲ್ಲಾ ಪ್ರಮುಖರಾದ ರಣದೀಪ್ ಕಾಂಚನ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ನಂದನ್ ಮಲ್ಯ, ಉಪಾಧ್ಯಕ್ಷ ಅಶ್ವಿತ್ ನೋಂಡ, ಉಪಾಧ್ಯಕ್ಷ ವರುಣ್ ರಾಜ್ ಅಂಬಟ್, ಜಿಲ್ಲಾ ಯುವ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಸಂಜಿತ್ ಶೆಟ್ಟಿ, ಪ್ರಭಾರಿ ಪ್ರವೀಣ್ ಕೊಂಡಾಣ, ಪ್ರಮುಖರಾದ ಭರತರಾಜ್ ಕೃಷ್ಣಾಪುರ, ಶಾನ್ವಾಸ್ ಹುಸೇನ್, ಯಶ್ಪಾಲ್ ಸಾಕ್ಷರ್ ಶೆಟ್ಟಿ ಹಾಗೂ ಯುವ ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಉತ್ತರ ಮಂಡಲ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರಕ್ಷಿತ್ ಪೂಜಾರಿ ವಂದಿಸಿದರು. ಬ್ಲಡ್ ಬ್ಯಾಂಕ್ ವೈದ್ಯರನ್ನು ಈ ಸಂದರ್ಭ ಗೌರವಿಸಲಾಯಿತು.